ಮೊದಲು ಕೋಲಾರದಲ್ಲಿ ಈ ಒಂದು ಎರಡು ತಿಂಗಳಿನ ಮುಂಚೆ ಮುಂಚಿತವಾಗಿ ನಗರ ನಗರದಲ್ಲಿ ಎಲ್ಲ ವಾಹನಗಳ ಸಂಚಾರ ಏನಿತ್ತು ಅದನ್ನು ಅಚ್ಚುಕಟ್ಟಾಗಿ ಪೊಲೀಸರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು ಒನ್ ವೇಗಳು ಇವತ್ತು ಏನಿದೆ ಏಕಮುಖ ರಸ್ತೆ ಅದರಲ್ಲೂ ಕೂಡ ಅಷ್ಟೇ ಜನ ಓಡಾಡೋದಕ್ಕೆ ಏನು ಅದನ್ನು ಬ್ರೇಕ್ ಮಾಡಿ ಓಡಾಡೋದಕ್ಕೂ ಭಯನೂ ಪಡ್ತಾಯಿದ್ರು ಇವಾಗ ಏನಾಗಿದೆ ಅಂತಂತಂದರೆ ಇವತ್ತು ಅಣ್ಣಯ್ಯಪ್ಪ ಅಂಥೇಳಿ ನಮ್ಮ ಟ್ರಾಫಿಕ್ ಇದ್ದರು ಅವ್ರಿಗೆ ಬೆಂಬಲವಾಗಿ ನಮ್ಮ ಈ ಹಿಂದಿನಂಥ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದಂಥ ಡಿ ದೇವರಾಜ್ ಅವರಿದ್ದರು ಅವರು ಬೆಂಬಲವಾಗಿ ಇವರಿದ್ದರು ಆದರೆ ಇಲ್ಲಿ ಏನೇ ಟ್ರಾಫಿಕ್ಕು ರೂಲ್ಸು ಏನು ಬ್ರೇಕ್ ಮಾಡಿದ್ರೂ ಕೂಡ ಅವರ ತಕ್ಷಣಕ್ಕೆ ಅದನ್ನು ಒಂದು ಕ್ರಮ ವಹಿಸಿ ಅದನ್ನು ಕ್ರಮ ಜರುಗಿಸ್ತಾಯಿದ್ರು ಅಂಥವ್ರ ಮೇಲೆ ಆದರೆ ಇವತ್ತೇನಾಗಿದೆ ಅಂತಂತಂದರೆ ಇವತ್ತು ಇವರಿಬ್ಬರೂ ಕೂಡ ವರ್ಗ ವರ್ಗಾವಣೆ ಆಗಿದ್ದಾರೆ ಈ ವರ್ಗಾವಣೆ ಆಗಿರೋ ಸಂದರ್ಭದಲ್ಲಿ ಇವತ್ತು ನಗರದಲ್ಲಿ ಕೂಡ ಯಥೇಚ್ಛವಾಗಿ ವಾಹನಗಳ ಸಂಚಾರ ದಟ್ಟಣೆಯಾಗಿ ಇದೆ ಆದರೆ ಇವತ್ತು ಏನು ಜನರಲ್ಲಿ ಆ ಒಂದು ಏನು ಭಯ ಭಯ ಇತ್ತು ಇವರು ಟ್ರಾಫಿಕ್ಕು ಬ್ರೇಕ್ ಮಾಡಿದ್ರೆ ನಮ್ಮ ಮೇಲೆ ಕಾನೂನು ಕ್ರಮ ತಗಂತಾರೆ ಭಯ ಇತ್ತು ಆ ಭಯ ಹೊರಟೋಗಿದೆ ಈಗ ಈಗ ಎಲ್ಲರೂ ಕೂಡ ಏಕಮುಖ ರಸ್ತೆಯಲ್ಲಿ ಕೂಡ ಅವರು ಕೂಡ ಬರ್ತಾರೆ ವಿರುದ್ಧ ವಿರುದ್ಧ ದಿಕ್ಕಿಂದ ಬರ್ತಾರೆ ಅದ್ರ ಜೊತೆಗೆ ಎಲ್ಲದರಲ್ಲಿ ವೆಹಿಕಲ್ಗಳು ಪಾರ್ಕ್ ಮಾಡ್ತಾರೆ ಮೊದಲೇನು ಮಾಡ್ತಾಯಿದ್ರು ಒಂದು ಯಥಾಸ್ಥಿತಿ ಒಂದು ರಸ್ತೆಯಲ್ಲಿ ಒಂದೇ ಕಡೆ ಪಾರ್ಕ್ ಆ ಕಡೆ ಒಂದಿನ ದಿನ ಮಾಡ್ತಿದ್ರು ಮತ್ತು ಈ ಕಡೆ ಒಂದು ದಿನ ಮಾಡ್ತಿದ್ರು ಅಂಗಡಿಗಳಿರ್ಗೋರ್ಗು ಯಾವುದೇ ಸಮಸ್ಯೆ ಆಗದಿದ್ದಂಗೆ ಅವರು ಕೂಡ ಒಂದು ರೀತಿಯಲ್ಲಿ ಮತ್ತು ವಾಹನಗಳ ಸಂಚಾರಕ್ಕೂ ಅಡಚಣೆ ಆಗ್ತಿರಲಿಲ್ಲ ಇವತ್ತೇನಾಗಿದೆ ಇವತ್ತು ಆ ಕಡೆಯೂ ಬಿಡ್ತಾರೆ ಈ ಕಡೆಯೂ ಬಿಡ್ತಾರೆ ಈ ರೀತಿ ಹೋಗಿದೆ ಹಾಗಾಗಿ ಸಾಮಾನ್ಯ ಜನರಿಗೂ ಕೂಡ ಅನುಕೂಲ ಆಗ್ತದೆ ಇನ್ನೇನು ಕೆಲವೇ ದಿನಗಳಲ್ಲಿ ಹಬ್ಬ ಹರಿದಿನಗಳು ಜಾಸ್ತಿ ಇದೆ ಇದರಿಂದ ಕೂಡ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತದೆ ಹಾಗಾಗಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಂಚಾರಿ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿತ್ತು ಅಂತ ಎಲ್ಲ ಸಂಚಾರಿ ವ್ಯವಸ್ಥೆಯನ್ನು ಸುಗಮ ಆಗ್ತದೆ ಅಂತೇಳಿ ಈ ಮೂಲಕ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ